ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಎಲ್ಲರಿಗೂ ಪೃಥ್ವಿ ಫಾರ್ಯು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಹಂಪಿಗೆ ಹೋಗ್ತಾ ಇದ್ದೀನಿ. ಹಂಪಿ ನಮ್ಮ ತವರೂರು, ಅಲ್ಲಿ ಜಾತ್ರೆ ನಡೀತಾ ಇದೆ. ಈಗ ಏಪ್ರಿಲ್ 23ಕ್ಕೆ ಜಾತ್ರೆ ಇದೆ, ಅದಕ್ಕೋಸ್ಕರ ಹಂಪಿಗೆ ಹೋಗಿ ಹಂಪಿ ತೇರು ಹೇಗಿರುತ್ತೆ, ಹಂಪಿ ಹೇಗಿದೆ ಅಂತಂದೇಳಿ ನಿಮಗೆ ತೋರಿಸ್ಬೇಕಂತಂದೇಳಿ ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ, ಈಗ ಹಂಪಿಗೆ ಬಂದಿದ್ದಾಗಿದೆ. ಗೋಪುರ ಹೇಗಿದೆ ನೋಡಿ, ಹಂಪಿ ಪ್ರದೇಶ ಹೇಗಿದೆ ನೋಡಿ, ವಿಶ್ವ ವಿಖ್ಯಾತ ಹಂಪಿ ನಮ್ಮ ತವರೂರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನೋಡಿ ಈಗ ತೇರು, ಇದು ವಿರೂಪಾಕ್ಷೇಶ್ವರ ತೇರು. ಇಲ್ಲಿ ಎರಡು ತೇರುಗಳು ಎಳೆಯಲಾಗುತ್ತೆ, ಒಂದು ವಿರೂಪಾಕ್ಷೇಶ್ವರ ತೇರು, ಮತ್ತೊಂದು ಚಂದ್ರಮೌಳೇಶ್ವರ ತೇರು ಅಂತಂದೇಳಿ. ನೋಡಿ ಈಗ ಸೂರ್ಯ ಮುಳುಗಲಿಕ್ಕೆ ತಯಾರಾಗಿದ್ದಾನೆ. ಅಲ್ಲಿ ಗೋಪುರದ ಹತ್ರ ಸೂರ್ಯ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ. ನೋಡಿ ಇದು ಚಂದ್ರಮೌಳೇಶ್ವರ ತೇರು. ಇಲ್ಲಿ ಎರಡು ತೇರುಗಳನ್ನು ಎಳೆಯಲಾಗುತ್ತೆ. ನಾವು ಕರೆಕ್ಟಾಗಿ ತೇರು ಎಳೆಯೋ ಸಮಯಕ್ಕೆ ಬಂದು ರೀಚ್ ಆದ್ವಿ. ತುಂಬಾ ಜನ ಬಂದಿದ್ದರು, ಚೆನ್ನಾಗಿ ಆಯಿತು ಜಾತ್ರೆ. ನೋಡಿ ಫ್ರೆಂಡ್ಸ್, ತುಂಬಾ ಜನ ಇದ್ರು. ಶ್ರೀ ವಿರೂಪಾಕ್ಷೇಶ್ವರ ರಥ ಇದು ತುಂಬಾ ದೊಡ್ಡದಾಗಿದೆ. ತೇರಿಗೆ ಬಾಳೆಹಣ್ಣನ್ನು ಎಸೆದು ನಮಸ್ಕಾರ ಮಾಡಿದ್ದೆವು. ತುಂಬಾ ಸೊಗಸಾಗಿ ರಥವನ್ನು ಜನರು ಎಳೆದ್ರು, ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಯಶಸ್ವಿಯಾಗಿ ರಥವನ್ನು ಎಳೆಯಲಾಯಿತು. ನನಗಂತೂ ತುಂಬಾ ಖುಷಿಯಾಯಿತು ಹಂಪಿಗೆ ಬಂದಿದ್ದು. ಹಂಪಿಯಲ್ಲಿ ಇರುವಂತಹ, ನಾವು ಮೊದಲಿಗೆಲ್ಲ ಹಂಪಿಯಲ್ಲೇ ಇದ್ವಿ, ಇವಾಗ ಹಂಪಿಯನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿರೋದ್ರಿಂದ ಅಲ್ಲಿರುವಂತಹ ಜನರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿದರು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಂಪಿಯಲ್ಲೇ. ಈಗ ನಾವು 4 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಹಂಪಿಗೆ, ಹೊಸ ಹಂಪಿ ಅಂತಂದೇಳಿ. ನೋಡಿ ಈಗ ಪಂಪಾಪತಿ ತೇರು, ವಿರೂಪಾಕ್ಷೇಶ್ವರ ತೇರು ದೇವಸ್ಥಾನದ ಹತ್ತಿರ ಹೋಗ್ತಾ ಇದೆ. ಈ ದೃಶ್ಯವನ್ನು ನೋಡಲಿಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನೋಡಿ ಅಲ್ಲಿ ಗೋಪುರದ ಹತ್ರ ಸೂರ್ಯ ಮುಳುಗ್ತಾ ಇದ್ದಾನೆ, ಈ ಕಡೆ ವಿರೂಪಾಕ್ಷೇಶ್ವರ ತೇರಿದೆ. ನನಗಂತೂ ತುಂಬಾ ಖುಷಿ ಆಯಿತು ಈ ದೃಶ್ಯವನ್ನು ನೋಡಿ. ನೀವು ಜಾತ್ರೆಗೆ ಬಂದಿದ್ದರೆ ಕಮೆಂಟ್ ಮಾಡಿ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಾನು ಬೇರೆ ಬೇರೆ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವ ಐತಿಹಾಸಿಕ ಪ್ಲೇಸಿಗೆ ನಾನು ಭೇಟಿ ಕೊಟ್ಟಾಗ ಅಲ್ಲಿರುವಂತಹ ಸ್ಥಳದ ವಿಶೇಷತೆ ಏನಂತಂದೇಳಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂಬರುವ ವಿಡಿಯೋಗಳಲ್ಲಿ ನಾನು ಹಂಪಿಯಲ್ಲಿರುವಂತಹ ಕೆಲವೊಂದು ದೇವಸ್ಥಾನಗಳು, ವಿಶೇಷತೆಗಳಿರುವಂತಹ ಸ್ಥಳಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೋಡಿ ನಾವೀಗ ಮೇಲಕ್ಕೆ ಹತ್ತಾ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಬೇರೆ ಬೇರೆ ಥರ ವಿಡಿಯೋಗಳು, ವೆರೈಟಿ ಆಗಿರುವಂಥ ವಿಡಿಯೋಗಳು, ಅಡುಗೆ ವಿಡಿಯೋಗಳು, ಹೀಗೆ ಐತಿಹಾಸಿಕ ಪ್ಲೇಸ್ಗಳನ್ನು ಭೇಟಿ ನೀಡಿ ಅಲ್ಲಿರುವಂತಹ ಮಾಹಿತಿ ತಿಳಿಸುವಂತಹ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ಥರದ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ನೀವು ಹಂಪಿ ಜಾತ್ರೆಗೆ ಬಂದಿದ್ದರೆ ಕಮೆಂಟ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.